Hi friends, welcome to Prashant Classes. Friends, ee dina July 17, 2019 ra prachalita ghataneya samanya gyanada prashnottaragalanna nodona. Modane prashne ee ide 2018ne salina sangeeta nataka academy ratna prashastige yaru aayikeyagiddare? ಇದಕ್ಕೆ ಸರಿಯಾದ ಉತ್ತರ ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಮತ್ತು ನೃತ್ಯ ಕಲಾವಿದ ಕೆ ಹಾಗೂ ಕಲ್ಯಾಣ ಸುಂದರಂ ಪಿಳ್ಳೆ, ನೃತ್ಯ ಕಲಾವಿದ ಸೋನಲ್ ಮಾನ್ಸಿಂಗ್ ಮತ್ತು ನೃತ್ಯ ಕಲಾವಿದ ಜತಿನ್ ಗೋಸ್ವಾಮಿ ಮತ್ತು ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಮತ್ತು ನೃತ್ಯ ಕಲಾವಿದ ಜತಿನ್ ಗೋಸ್ವಾಮಿಯವರು ಆಯ್ಕೆಯಾಗಿದ್ದಾರೆ. ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್, ನೃತ್ಯ ಕಲಾವಿದರಾದ ಕೆ ಕಲ್ಯಾಣ ಸುಂದರಂ ಪಿಳ್ಳೆ, ಸೋನಲ್ ಮಾನ್ಸಿಂಗ್ ಹಾಗೂ ಜತಿನ್ ಗೋಸ್ವಾಮಿ ಅವರನ್ನು 2018ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಜೂನ್ 26ರಂದು ಅಸ್ಸಾಂನಲ್ಲಿ ನಡೆದಿದ್ದ ಅಕಾಡೆಮಿಯ ಆಯ್ಕೆ ಮಂಡಳಿಯ ಸಭೆಯಲ್ಲಿ ಸರ್ವಾನುಮತದಿಂದ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಅಕಾಡೆಮಿ ತಿಳಿಸಿದೆ. ಎರಡನೇ ಪ್ರಶ್ನೆ, 2018ನೇ ಸಾಲಿನ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಕರ್ನಾಟಕದಿಂದ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಗಾಯಕಿ ಎಂಡಿ ಪಲ್ಲವಿಯವರು ಆಯ್ಕೆಯಾಗಿದ್ದಾರೆ. ಜೂನ್ 26ರಂದು ಅಸ್ಸಾಂನಲ್ಲಿ ನಡೆದಿದ್ದ ಅಕಾಡೆಮಿಯ ಆಯ್ಕೆ ಮಂಡಳಿಯ ಸಭೆಯಲ್ಲಿ ಸರ್ವಾನುಮತದಿಂದ 32 ಮಂದಿಯನ್ನು 2018ನೇ ಸಾಲಿನ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದೆ. ಈ ಯುವ ಪುರಸ್ಕಾರವನ್ನು 40 ವರ್ಷ ವಯಸ್ಸಿನೊಳಗಿನ ಕಲಾವಿದರಿಗೆ ನೀಡಲಾಗುತ್ತೆ ಮತ್ತು ಕರ್ನಾಟಕದ ಸುಗಮ ಸಂಗೀತ ಗಾಯಕಿ ಎಂಡಿ ಪಲ್ಲವಿ ಅವರು 2018ನೇ ಸಾಲಿನ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಮತ್ತು ಈ ಪ್ರಶಸ್ತಿಯು 25,000 ನಗದು ಹಾಗೂ ತಾಮ್ರ ಪತ್ರವನ್ನು ಒಳಗೊಂಡಿದೆ. ಮೂರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಹೇಗ್ನ ನೆದರ್ಲ್ಯಾಂಡ್ಸ್ನಲ್ಲಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿದೆ? ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸ್ಥಾಪನೆಯಾಗಿದ್ದು 1945ರಲ್ಲಿ ಮತ್ತು ಅಧ್ಯಕ್ಷರು ಅಬ್ದುಲ್ ಕಾವಿ ಯೂಸಿಫ್ ಅವರು ಮತ್ತು ಉಪಾಧ್ಯಕ್ಷರು ಕ್ಸು ಹಂಕಿನ್ ಅವರು. ನಾಲ್ಕನೇ ಪ್ರಶ್ನೆ, ಯಾರು ಕರ್ನಾಟಕದಿಂದ 2018ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ರಾಧಾ ಶ್ರೀಧರ್ ಅವರು. ಕರ್ನಾಟಕದವರಾದ ಬೊಂಬೆಯಾಟದ ಕಲಾವಿದೆ ಅನುಪಮಾ ಹಲಕೆರೆ, ರಂಗ ನಿರ್ದೇಶಕ ಎಸ್ ರಘುನಂದನ್ ಹಾಗೂ ಭರತನಾಟ್ಯ ಕಲಾವಿದೆ ರಾಧಾ ಶ್ರೀಧರ್ ಅವರು 2018ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸಂಗೀತ, ನಾಟಕ, ಜಾನಪದ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 44 ಮಂದಿಯನ್ನು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು. 1,00,000 ನಗದು ಮತ್ತು ತಾಮ್ರ ಪತ್ರವನ್ನ ಪ್ರಶಸ್ತಿಯು ಒಳಗೊಂಡಿದೆ. ಐದನೇ ಪ್ರಶ್ನೆ, ಇತ್ತೀಚೆಗೆ ಟೆನ್ನಿಸ್ ಆಟಗಾರ ರೋಹನ್ ಬೋಪಣ್ಣ ಹಾಗೂ ಮಹಿಳಾ ಕ್ರಿಕೆಟರ್ ಸ್ಮೃತಿ ಮಂದಣ್ಣ ಅವರಿಗೆ ಕ್ರೀಡಾ ಸಚಿವ ಕಿರಣ್ ರಿಜಿಜು ಯಾವ ಸಾಲಿನ ಅರ್ಜುನ ಪ್ರಶಸ್ತಿ ನೀಡಿ ಪುರಸ್ಕರಿಸಿದರು? ಇದಕ್ಕೆ ಸರಿಯಾದ ಉತ್ತರ 2018ನೇ ಸಾಲಿನಲ್ಲಿ. ಟೆನಿಸ್ ಆಟಗಾರ ರೋಹನ್ ಬೋಪಣ್ಣ ಹಾಗೂ ಮಹಿಳಾ ಕ್ರಿಕೆಟರ್ ಸ್ಮೃತಿ ಮಂದಣ್ಣ ಅವರಿಗೆ 2016ರ ಮಂಗಳವಾರ ಕ್ರೀಡಾ ಸಚಿವ ಕಿರಣ್ ರಿಜಿಜು 2018ನೇ ಸಾಲಿನ ಅರ್ಜುನ ಪ್ರಶಸ್ತಿ ನೀಡಿ ಪುರಸ್ಕರಿಸಿದ್ರು. ಇವರಿಬ್ಬರು ಕಳೆದ ವರ್ಷ ಅರ್ಜುನ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು, ಆದರೆ 25ಸೆಪ್ಟೆಂಬರ್ ನಡೆದ ಪ್ರಶಸ್ತಿ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿರಲಿಲ್ಲ. ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದ ಕಾರಣ ದೇಶದಲ್ಲಿ ಇರಲಿಲ್ಲ. ಏಷ್ಯನ್ ಗೇಮ್ 2018ರಲ್ಲಿ ಪುರುಷರ ಡಬಲ್ಸ್ನಲ್ಲಿ ಚಿನ್ನ ಗೆದ್ದಿದ್ದ ಬೋಪಣ್ಣ ಅರ್ಜುನ ಪ್ರಶಸ್ತಿಗೆ ಭಾಜನರಾಗಿದ್ದರು. ಆರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದವರಾದ ಸಮರ್ಥ್ ಜಿ ರಾವ್ ಅವರು 3ನೇ ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ನ ದೈಹಿಕ ನ್ಯೂನತೆಯುಳ್ಳವರ ವಿಭಾಗದಲ್ಲಿ 2ನೇ ಸ್ಥಾನ ಗೆದ್ದುಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ.
ಕರ್ನಾಟಕದ ಸಮರ್ಥ ಜೈರಾವ್ ಅವರು ಅಮೆರಿಕದ ನ್ಯೂಜೆರ್ಸಿಯ ಚೆರಿ ಹಿಲ್ನಲ್ಲಿ ಅಂಗವಿಕಲರಿಗಾಗಿ ನಡೆದ ಫಿಡೆ 3ನೇ ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ನ ದೈಹಿಕ ನ್ಯೂನತೆಯುಳ್ಳವರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಟೂರ್ನಿಯಲ್ಲಿ ಒಟ್ಟಾರೆ 2ನೇ ಸ್ಥಾನ ಗೆದ್ದುಕೊಂಡಿದ್ದಾರೆ. ಜುಲೈ 9ರಿಂದ 14ರವರೆಗೆ ಈ ಟೂರ್ನಿ ನಡೆದಿತ್ತು. ಒಟ್ಟಾರೆ ವಿಭಾಗದಲ್ಲಿ ರಷ್ಯಾದ ಇಲಿಯಾ ಲಿಪಿಲಿನ್ 6.5 ಅಂಕ ಗಳಿಸಿ ಪ್ರಶಸ್ತಿ ಉಳಿಸಿಕೊಂಡ್ರು. ಸಮರ್ಥ 5.5 ಅಂಕಗಳೊಡನೆ 2ನೇ ಸ್ಥಾನವನ್ನು ಪಡೆದುಕೊಂಡ್ರು. ಕೊನೆಯ ಪ್ರಶ್ನೆ, 2023ರ 13ನೇ ಆವೃತ್ತಿಯ ಏಕದಿನ ವಿಶ್ವಕಪ್ ಕ್ರಿಕೆಟ್ ಎಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದ ಉತ್ತರ, ಭಾರತದಲ್ಲಿ ನಡೆಯುತ್ತೆ. 2023ರ 13ನೇ ಆವೃತ್ತಿಯ ಏಕದಿನ ವಿಶ್ವಕಪ್ ಕ್ರಿಕೆಟ್ ಭಾರತದಲ್ಲಿ ಫೆಬ್ರವರಿ 9ರಿಂದ ಮಾರ್ಚ್ 26ರವರೆಗೆ ನಡೆಯಲಿದೆ. ಈ ಹಿಂದೆ ಭಾರತವು 1987, 1996, 2011ರಲ್ಲಿ ಏಕದಿನ ವಿಶ್ವಕಪ್ ಕ್ರಿಕೆಟ್ಗೆ ಆತಿಥ್ಯವನ್ನು ವಹಿಸಿತ್ತು. ಸ್ನೇಹಿತರೆ, ಇದು ಈ ದಿನದ ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.